ಮತ್ತೆ ಮೊನ್ನೆ ತಾನೇ ಅಜಂತಾ ಎಲ್ಲೋರಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ 9 ಸಿನಿಮಾಗಳಲ್ಲಿ ಅತ್ಯುತ್ತಮ ನಟಿಯಾಗಿ ಮತ್ತೆ ಅತ್ಯುತ್ತಮ ಬಾಲ ನಟಿಯಾಗಿ ಇಬ್ಬರಿಗೆ ಪ್ರಶಸ್ತಿ ಬಂತು ಮತ್ತೆ ಇದಕ್ಕೆ ಮುಂಚೆ ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಕೂಡ ಅದು ಸ್ಕ್ರೀನಿಂಗ್ ಆಯ್ತು ನಾವು ಆ ಸಂದರ್ಭದಲ್ಲಿ ಈ ತರದೊಂದು ಇದನ್ನ ಮಾಡಿರಲಿಲ್ಲ ಪೇಪರ್ ಅಲ್ಲಿ ಎಲ್ಲೋ ಬರೋ ತರದೊಂದು ಪ್ರೆಸ್ ಮೀಟ್ ಮಾಡಿರಲಿಲ್ಲ ಸೋ ಇವಾಗ ಅದನ್ನೆಲ್ಲ ಹೇಳಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಸೇರಿದ್ದೀವಿ ಮೂಲತವಾಗಿ ಈ ಸಿನಿಮಾಗೆ ರಂಗಭೂಮಿಯ ಹಿನ್ನೆಲೆಯಿಂದ ಬಂದಂತ ಸಿನಿಮಾ ಇದು ಯಾಕಂದ್ರೆ ನಾವು ಸುಮಾರು ಒಂದು 2008 ರಲ್ಲಿ ಸುಮಾರು 20-25 ವರ್ಷ ರಂಗಭೂಮಿಯಲ್ಲಿ ಕೆಲಸ ಮಾಡಿ ಅನುಭವ ಇದ್ದಂತವರು ಸಮಾನ ಮನಸ್ಕರು ಸೇರಿ ಒಂದು ರಂಗ ತಂಡವನ್ನು ಕಟ್ಟಿದ್ವಿ ರಂಗ ಮಂಟಪ ಅಂತ ಅದರ ಮುಖಾಂತರ ಕಥೆಗಳನ್ನು ಆಧರಿಸಿದ ಮತ್ತೆ ಹೊಸ ಹೊಸ ನಾಟಕಗಳನ್ನು ಮಾಡ್ಕೊಂಡು ಬಂದ್ವಿ ಅದರಲ್ಲಿ ವೈದೇಹಿಯವರ 3 ಕಥೆಯನ್ನು ಆಧರಿಸಿ ಚಂಪಾ ಶೆಟ್ಟಿಯವರು ಅಮ್ಮಚ್ಚಿ ಎಂಬ ನೆನಪು ಅಂತ ಅಲ್ಲ ಅಕ್ಕು ಅಂತ ಒಂದು ನಾಟಕ ಮಾಡಿದ್ರು ಆಮೇಲೆ ಅದನ್ನು 2018 ರಲ್ಲಿ ನಾವು ಇದನ್ನು ಯಾಕೆ ಸಿನಿಮಾ ಮಾಡಬಾರ್ದು ಅಂದಾಗ ಓಕೆ ಅಗೇನ್ ಮತ್ತೆ ಅದಕ್ಕೆ ಪ್ರೊಡ್ಯೂಸರ್ ಬೇಕು ಪ್ರೊಡ್ಯೂಸರ್ ಯಾರು ಅಂತ ಹುಡ್ಕೋ ಬದಲು ನಾವೇ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ಹುಟ್ಟಿಕೊಂಡದ್ದೇ ಏಪ್ರನ್ ಪ್ರೊಡಕ್ಷನ್ ಆಗ ಹುಟ್ಟಿಕೊಂಡಂತ ಏಪ್ರನ್ ಪ್ರೊಡಕ್ಷನ್ ಒಂದು ಪ್ರೊಡಕ್ಷನ್ ಹೌಸ್ ಅದರಿಂದ ಅಮ್ಮಚ್ಚಿಯನ್ನು ನೆನಪು ಮಾಡಿದ್ವಿ ನಿಮಗೆ ಬಹಳಷ್ಟು ಜನರಿಗೆ ಗೊತ್ತಿರಬಹುದು ಅದರಿಂದ ತುಂಬ ನಮಗೆ ಸಿನಿಮಾ ವಿಮರ್ಶಕರಿಂದ ಪ್ರೇಕ್ಷಕರಿಂದ ಒಳ್ಳೆಯ ಅಭಿಪ್ರಾಯ ಸಿಕ್ತು ಈಗ ಕೂಡ ಅದು ಅಮೆಜಾನ್ ಪ್ರೈಮ್ ಅಲ್ಲಿ ಹೋಗ್ತಾ ಇದೆ ತಿಂಗಳಿಗೆ 1000 ಜನ ನೋಡ್ತಾ ಇದ್ದಾರೆ ಅದಾದ್ಮೇಲೆ ಮತ್ತೆ ಎರಡನೇ ಸಿನಿಮಾ ನಮ್ಮದು ಕೋಳಿ ಹೆಸರು ಕೋಳಿ ಹೆಸರು ಕೂಡ ಈ ಎರಡು ಸಿನಿಮಾಕ್ಕೂ ಒಂದು ಸಾಮ್ಯತೆ ಇದೆ ಇದು ಎರಡೂ ಕೂಡ ಸಣ್ಣ ಕಥೆಗಳನ್ನು ಆಧರಿಸಿ ಬಂದಂತ ಸಿನಿಮಾ ಸಿನಿಮಾಗಾಗಿ ಬರೆದಂತ ಕಥೆ ಅಲ್ಲ ವೈದೇಹಿಯವರ ಕಥೆಗಳನ್ನು ಇಟ್ಕೊಂಡು ಅಮ್ಮಚ್ಚಿಯಮ್ಮ ನೆನಪು ಬಂತು ಕಾತಾ ಚಿಕ್ಕಣ್ಣವರ ಒಂದು ಸಣ್ಣ ಕಥೆ ಇಟ್ಕೊಂಡು ಕೋಳಿ ಹೆಸರು ಬಂತು ಮತ್ತೆ ಇನ್ನೊಂದು ಸಾಮ್ಯತೆ ಏನು ಅಂದ್ರೆ ಎರಡೂ ಕೂಡ ನಾಟಕವಾಗಿ ಸಿನಿಮಾ ಆಗಿರೋದು ಅಮ್ಮಚ್ಚಿಯನ್ನ ನಾವು ನಮ್ಮ ತಂಡದಿಂದ ಮಾಡಿದ್ವಿ ಪ್ರಯೋಗರಂಗ ಅಂತ ಒಂದು ತಂಡ ಕೋಳಿ ಹೆಸರು ಅಂತ ಹುಚ್ಚೇರಿ ಹೆಸರಿನ ಪ್ರಸಂಗ ಅಂತ ನಾಟಕ ಮಾಡ್ತು ಸೊ ಅಂದ್ರೆ ಇನ್ನೊಂದು ಸಾಮ್ಯತೆ ಏನಂದ್ರೆ ಹುಚ್ಚೇರಿ ಹೆಸರಿನ ನಾಟಕ ಅಂತರ ಕಾಲೇಜ್ ಸ್ಪರ್ಧೆಯಲ್ಲಿ ಯಾರು ಹುಚ್ಚೇರಿ ಮಾಡಿದ್ರು ಅವರಿಗೆ ಅತ್ಯುತ್ತಮ ನಟಿಯಾಗಿ ಸಿಕ್ಕಿತ್ತು ಪ್ರಶಸ್ತಿ ಅವ್ರ ಮಗಳು ಮಾಡಿದವಳಿಗೆ ತೀರ್ಪುಗಾರರ ಪ್ರಶಸ್ತಿ ಬಂದಿತ್ತು ಕಾಕತಾಳಿಯ ಈ ಸಿನಿಮಾ ಕೂಡ ಅಜಂತಾ ಎಲ್ಲೋರದಲ್ಲಿ ಹುಚ್ಚೇರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಅಕ್ಷತ ಪಾಂಡಪುರ ಅವರಿಗೆ ಮತ್ತೆ ತೀರ್ಪುಗಾರರ ವಿಶೇಷ ಪ್ರಶಸ್ತಿ ನಮ್ಮ ಅಪೇಕ್ಷೆಗೆ ಸಿಕ್ತು ಸೊ ಈ ರೀತಿಯ ಒಂದು ಸಾಮ್ಯತೆ ಇರುವಂಥದ್ದು ಮತ್ತೆ ಮಹಿಳಾ ಪ್ರಧಾನವಾದಂಥ ಒಂದು ಚಿತ್ರ ನಮ್ಮ ಉದ್ದೇಶ ಅಷ್ಟೇ ಈ ಥರದ ಸಿನಿಮಾವನ್ನು ನೋಡುವಂಥ ಒಂದು ಪ್ರೇಕ್ಷಕ ವರ್ಗ ನಮ್ಮ ಕನ್ನಡದಲ್ಲಿ ಬಹಳ ಕಮ್ಮಿ ಈಗ ಹುಟ್ಟುಕೊಡ್ತಾ ಇದೆ ಅದು ಮಲಯಾಳಂ ಆಗಿರ್ಬೋದು ಅಥವಾ ತಮಿಳಲ್ಲಿ ಬೆಂಗಾಲಿಯಲ್ಲಿ ಮರಾಠಿಯಲ್ಲಿ ಇದೆ ನಮ್ಮಲ್ಲಿ ಈಗ ಹುಟ್ಟುಕೊಡ್ತಾ ಇದೆ ಆದ್ದರಿಂದ ಈ ಒಂದು ವಿಷಯವನ್ನು ಎಲ್ಲರಿಗೂ ತಲುಪುವಂತೆ ಮಾಡುವಂಥ ಒಂದು ಕೆಲಸವನ್ನು ನೀವು ಪತ್ರಕರ್ತರು ಮಾಧ್ಯಮದವರು ಮಾಡಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ನಾನು ಗೀತಕ್ಕನಿಗೆ ನನ್ನ ಮಾತನ್ನು ಮುಗಿಸಿ ಗೀತಕ್ಕನಿಗೆ ಮೈಕ್ ಕೊಡ್ತಾ ಇದ್ದೀನಿ 30 ವರ್ಷದ ಹಿಂದೆ ಬರೆದಿರ್ತಕ್ಕಂಥ ಕತೆ ಈ ಕತೆ ಒಂದು ಹಳ್ಳಿಯ ಕುಗ್ರಾಮದ ಅತ್ಯಂತ ಅಸಹಾಯಕ ಸ್ಥಿತಿಯಲ್ಲಿ ಬರ್ತಿದ್ದಂಥ ಒಂದು ಹೆಣ್ಣಿನ ಕತೆ ಇದು ಅಂಥ ಕಥೆಯನ್ನು ಇಟ್ಟುಕೊಂಡು ನಮ್ಮ ಚಂಪಾ ಅವರು ಮತ್ತು ಅವ್ರ ತಂಡ ನಾಟಕ ಮಾಡಿದರು ನಾಟಕ ಆದಮೇಲೆ ಸಿನಿಮಾ ಮಾಡಿದರು ನನಗೆ ನೆನಪಾಗ್ತಾ ಇದೇನಪ್ಪ ಅಂತಂದರೆ ಸಿನಿಮಾ ಶೂಟಿಂಗ್ ಟೈಮ್ಗೆ ನೀವೊಂದು ಸಲ ಬಂದು ಹೋಗಿ ಅಂತ ಹೇಳಿದರು ಹೋಗಿದ್ದೆ ಅಲ್ಲಿ ಒಂದು ಮಾತು ಹೇಳಿದರು ಸರ್ ಇದು ಈ ಏನು ಜನಕ್ಕೆ ಮುಟ್ಟು ಹಂಗಿರಬೇಕು ಜೊತೆಗೆ ಇಂಟರ್ನ್ಯಾಷನಲ್ಲು ಅಥವಾ ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಷನಲ್ಲಿ ಇದು ಸ್ಪರ್ಧೆ ಮಾಡಿ ಮೆಚ್ಚುಗೆ ಪಡಿಬೇಕು ಹಾಗೆ ಅಂತೇಳಿ ಪ್ರಶಸ್ತಿ ಅಂತ ಅವ್ರು ಹೇಳಿದ ಮೆಚ್ಚುಗೆನೂ ಪ್ರಶಸ್ತಿನಿ ಅಂತ ನಾನು ಭಾವಿಸ್ಕೊಳ್ಳೋದು ಹಳ್ಳಿಯಿಂದ ಬಂದವರು ಆದ್ದರಿಂದ ಸೊ ಹಾಗಾಗಿ ನನಗೆ ಅವರ ಕಾನ್ಫಿಡೆನ್ಸ್ ಇತ್ತಲ್ಲ ಅವರ ಆತ್ಮವಿಶ್ವಾಸ ಇತ್ತಲ್ಲ ಅದನ್ನು ಆಗು ಮಾಡಿದ್ದಾರೆ ಹಾಗಾಗಿ ನಾನು ಒಬ್ಬ ಕತೆಗಾರನಾಗಿ ಈ ಸಿನಿಮಾದ ಹುಚ್ಚೇರಿ ಹೆಸರಿನ ಪ್ರಸಂಗದ ಕಥೆಯ ಕತೆಗಾರನಾಗಿ ಅವರಿಗೆ ಮತ್ತು ಅವರೆಲ್ಲ ತಂಡಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೀನಿ ಎರಡನೇದು ಈ ಕತೆ ಹಿನ್ನೆಲೆ ಮುನ್ನೆಲೆ ಎಲ್ಲನೂ ನಮ್ಮ ಪ್ರಕಾಶ್ ಶೆಟ್ಟಿ ಅವರಿಗೆ ಹೇಳಿದ್ದಾರೆ ಮತ್ತು ಹೇಳುವಂಥದ್ದೇನಿಲ್ಲ ಒಂದು ನನಗೆ ಇವ್ರು ಹೇಳಿದ್ದನ್ನು ಮತ್ತೆ ನೆನಪು ಮಾಡಬೇಕು ಅಂದರೆ ಒಬ್ಬ ವ್ಯಕ್ತಿಗೆ ಆತ್ಮವಿಶ್ವಾಸ ಬೇಕು ಅನ್ನೋದಕ್ಕೆ ಚಂಪಾ ಮತ್ತು ಅವ್ರ ತಂಡ ಹಾಗೆಯೇ ಅಸಹಾಯಕ ಹೆಣ್ಣು ಊಟ ಮಾಡಲಿಕ್ಕೂ ಸ್ಥಿತಿ ಇಲ್ಲ ಯಾರೋ ಮನೆಯಲ್ಲಿ ಕೋಳಿ ಕೂದ್ರೆ ಯಾರೋ ಮನೆಯಲ್ಲಿ ಕೋಳಿ ಸಾರು ಮಾಡಿದರೆ ಆ ಕೋಳಿ ಸಾರಿಗೆ ಹೋಗಿ ಮನೆ ಬಾಗಿಲಲ್ಲಿ ಕಾಯ್ಕೊಂಡು ನಿಂತ್ಕೊಂಡು ಆ ಸಾರಿಸ್ಕೊಂಬಂದು ತನ್ನ ಮನೆಯಲ್ಲಿ ಉಣ್ಣೋ ಅಂತ ಒಂದು ಅಸಹಾಯಕ ಹೆಣ್ಣು ಕೂಡ
ಅಂತ ಸ್ಥಿತಿ ನನಗೆ ಬರಬಾರದು, ಅದನ್ನ ಮೀರಬೇಕು ಅನ್ನುವಂತ ಒಂದು ನಿಲುವು ತಾಳ್ತಾಳೆ. ನಿಲುವು ಜೊತೆಗೆ ಏನಾಗುತ್ತೆ ಅಂತಂದ್ರೆ, ಅವಳ ಮಗಳಿದಾಳಲ್ಲ ಅವಳು ಕೂಡ ಅವನ ದಾರಿಯಲ್ಲೇ ಹೋಗ್ತಿರ್ತಾಳೆ. ಬೇರೆಯವರ ಮನೆ ಸಾರಿಸ್ಕೊಂಡ್ಬರೋದು ಒಳ್ಳೆ ಚೆನ್ನಾಗಿತ್ತು ಅಂದ್ರೆ ಕೋಳಿ ಅಥವಾ ಮಾಂಸ ಸಾರು ಮಾಡಿತ್ತು ಅಂದ್ರೆ ಮೀನು ಸಾರು ಮಾಡಿತ್ತು ಅಂತಂದ್ರೆ ಕಾಯ್ಕೊಂಡು ನಿಂತ್ಕೊಂಡು ಇಸ್ಕೊಂಡ್ಬರೋದು. ಸೊ ಮಗಳು ಕೂಡ ಅವನ ದಾರಿಯಲ್ಲಿ ಹಿಡಿದಿದ್ದು ಇವಳಿಗೆ ಸೂಕ್ಷ್ಮ ಆಗ್ತದೆ, ಮತ್ತೆ ಅವಳಿಗೆ ಅವಮಾನ ಆಗುತ್ತೆ. ಆ ಅವಮಾನ, ಆ ಟರ್ನಿಂಗ್ ಪಾಯಿಂಟು, ಛೀ ಇದೊಂದು ಬದುಕ ಅನ್ನುವಂಥ ಒಂದು ತೀರ್ಮಾನ ತಗೊಂಡು ಆ ಸ್ಥಿತಿಯಿಂದ ತಾನು ಈಚೆ ಬರಬೇಕು ಅಂತೇಳಿ, ಬಡತನವೋ ಏನೋ ನಾನೇ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ಬದುಕಬೇಕು ಅನ್ನುವಂಥ ಒಂದು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳುವಂಥ ಒಂದು ಕತೆ ಇದು. ಅಂಥ ಕಥೆಯನ್ನು ಎತ್ಕೊಂಡು ಇವರು ಸಿನಿಮಾ ಮಾಡಿದ್ದಾರೆ. ಎಲ್ರಿಗೂ ಕೂಡ ನಾನು ತುಂಬ ಪ್ರೀತಿಯಿಂದ ಅಭಿನಂದಿಸ್ತೇನೆ. ನೀವಿಬ್ಬರೂ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ರೆ. ಒಂದು ಹೇಳ್ತಾ ಇದ್ದೆ ನಾನು ಅಕ್ಷತಾ ಅವ್ರಿಗೆ, ಅಲ್ಲಿ ಹುಚ್ಚೀರಿಗೂ ಇಲ್ಲಿಗೂ ಭಾರಿ ವ್ಯತ್ಯಾಸ ಇದ್ದಲ್ಲಿ ನೀನಿದು ಹಾಗೆ ಅಂತೇಳಿ. ಈ ಪುಟಾಣಿ ಅಂತೂ ಅವಳು ಅವತ್ತು ನಾನು ನೋಡಿದವಳು ಇವಳು ಅಲ್ಲವೇ ಅಲ್ಲ, ನಗರಕ್ಕೆ ಬಂದು ನಾಗರಿಕ ಬದುಕಿನಲ್ಲಿ ಇವಳು ಹಿಂಗೆ ಮಿಂಚ್ತಾ ಇದ್ದಾಳೆ. ಆದರೆ ಅವಳ ಪ್ರತಿಭೆ ಇದೆಯಲ್ಲ, ಆ ಪ್ರತಿಭೆ ಅತಿ ದೊಡ್ಡದು. ಮಕ್ಕಳಿಗೆ ಪ್ರತಿಭೆ ಇರ್ತದೆ, ಅದನ್ನು ಪ್ರಕಾಶನಕ್ಕೆ ತರಬೇಕು ನಾವು, ಅಂತ ಒಂದು ಕೆಲಸವನ್ನು ನೀವು ಮಾಡಿದ್ದೀರಿ. ಹಾಗಾಗಿ ಎಲ್ರಿಗೂ ಕೂಡ ಅಭಿನಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮದ ಪ್ರೆಸ್ ಮೀಟ್ ನಮ್ಮದು. ಮೊದಲನೇದಾಗಿ ಅಮ್ಮ ಚೇಂಬರ್ ಎಂಬ ಸಿನಿಮಾ ಮಾಡಿದ್ವಿ. ಆಗ ಕೂಡ ಬಹಳ ಬಹಳ ಖುಷಿ ಪಡುವಂಥ ವಿಷಯ ಏನಂತ ಹೇಳಿದರೆ, ಇದು ಯಾವ ಉತ್ಪ್ರೇಕ್ಷೆ ಅಲ್ಲ, ಅಮ್ಮಚ್ಚಿಯ ಪ್ರೆಸ್ ಮೀಟ್ ಮಾಡಿ ಸಿನಿಮಾ ಆದ ನಂತರ ನೀವೆಷ್ಟು ಪತ್ರಕರ್ತರು ಮಾಧ್ಯಮ ಮಿತ್ರರು ನಮಗೆಷ್ಟು ಸಪೋರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಎಲ್ಲ ಪೇಪರ್ಗಳಲ್ಲೂ ದೊಡ್ಡ ದೊಡ್ಡ ಪೇಜಲ್ಲಿ ಅಮ್ಮಚ್ಚಿ ಮಿಂಚ್ತಾ ಇದ್ಲು. ಮತ್ತು ಒಂದೇ ಒಂದು ಸಣ್ಣ ನೆಗೆಟಿವ್ ಪ್ರತಿಕ್ರಿಯೆ ಕೂಡ ನಮಗೆ ಬಂದಿರಲಿಲ್ಲ. ಅಷ್ಟು ಚೆನ್ನಾಗಿ ಪ್ರೇಕ್ಷಕರು ಮತ್ತು ವಿಮರ್ಶಕರು ಮತ್ತು ಮಾಧ್ಯಮ ಮಿತ್ರರಿಂದ ಅತ್ಯಂತ ಪ್ರಶಂಸೆಗೆ ಒಳಗಾದ ಚಿತ್ರ ನಮ್ಮದು ಅಮ್ಮಚ್ಚಿ ಎಂಬ ನೆನಪು ಆಗಿತ್ತು. ಜೊತೆಗೆ ಸಿನಿಮಾ ನಾವು ನಾಟಕ ಮಾಡೋದು ದೊಡ್ಡದಲ್ಲ, ಆಗಲೇ ಹೇಳಿದಂಗೆ ನಾವೆಲ್ಲ ನಾಟಕ ತಂಡದವರು. ನಾಟಕ ಅಂದ್ಕೊಂಡ ತಕ್ಷಣ ಮಾಡ್ಬೋದು, ಅದು ಸ್ವಲ್ಪ ಕಷ್ಟ ಇವತ್ತಿನ ದಿನದಲ್ಲಿ, ಅದಕ್ಕೂ ಖರ್ಚು ಬೇಕು. ಆದರೆ ಅದನ್ನು ನಾವು ಸ್ವಲ್ಪ ಅಫೋರ್ಡ್ ಮಾಡ್ಕೊಂಡು ಮಾಡಿಬಿಡ್ಬೋದು ನಾಟಕನ. ಸೊ ಭಾಳ ಧೈರ್ಯವಾಗಿ ನಾಟಕಗಳನ್ನ ಮಾಡ್ತಾ ಇದ್ವಿ. ಸಿನಿಮಾ ಮಾಡಬೇಕು ಅನ್ನೋ ಆಸೆ ಬೆಳೆಸ್ಕೊಂಡಾಗ ಅದು ನಾಟಕದಷ್ಟು ಸುಲಭ ಅಲ್ಲ, ಅದಕ್ಕೆ ಹಣಕಾಸು ಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನನ್ನ ಜೊತೆಗೆ ನಿಂತವರು, ನಾನು ನಿರ್ದೇಶಕಿಯಾಗಿ ಮಾಡಬೇಕು ನಿರ್ದೇಶನ ಮಾಡಬೇಕು ಅಂತ ಕನಸು ಕಾಣೋದು ದೊಡ್ಡದಲ್ಲ, ಆದರೆ ಅದಕ್ಕೆ ಹಣ ಹಾಕೋದಿದೆಯಲ್ಲ, ಇವತ್ತು ನಿಮ್ಮೆಲ್ಲರಿಗೂ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಎಷ್ಟು ದೊಡ್ಡ ಆಸೆ ಬೇಕು ಅದಕ್ಕೆ, ದ ಪ್ಯಾಷನ್ ಬೇಕು. ಸೊ ಹಾಗೆ ನನಗೆ ಸಹಕಾರ ಮಾಡಿದವ್ರು ಮೊಟ್ಟ ಮೊದಲನೇದಾಗಿ ನಾನೀಗಾಗಲೇ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳಿದೆ. ಎರಡನೇದಾಗಿ ನಾನು ಹೇಳಲೇಬೇಕಾದದ್ದು ನಮ್ಮೆಲ್ಲ ನಿರ್ಮಾಪಕ ಮಿತ್ರರಿಗೆ. ನೋಡಿ, ಯಾರು ಇಲ್ಲಿ ಸ್ಟೇಜ್ ಮೇಲೆ ಕೂತಿಲ್ಲ, ನಮ್ಮ ಮುನಿ ವೆಂಕಟಪ್ಪನವ್ರನ್ನ ನಾವು ಎಳ್ಕೊಂಬಂದು ಕೂಡಿಸಿದ್ದಷ್ಟೇ, ಪಾಪ ತುಂಬ ನಾಚ್ಕೊಂಡು ಕೂತಿದ್ದಾರೆ ಅವರು. ಮುನಿ ವೆಂಕಟಪ್ಪನವರಾಗಿರ್ಬೋದು, ಗೀತಾ ಸುರತ್ಕರ್ ಆ್ಯಂಕರಿಂಗ್ ಮಾಡ್ತಾ ನಿಂತಿದ್ದಾರೆ, ಅವರು ಒನ್ ಆಫ್ ದ ಪ್ರೊಡ್ಯೂಸರು. ಮತ್ತು ಅಲ್ಲಿ ಕೂತಿದ್ದಾರೆ ಪ್ರಕಾಶ್ ಶೆಟ್ಟಿ, ರಾಧಾಕೃಷ್ಣ ಉರಾಳ ಅವರು, ವೇಣು ಹೆಣ್ಣೂರವರು, ಇವರೆಲ್ಲರೂ ಪ್ರೊಡ್ಯೂಸರು. ಯಾರಿದ್ದಾರೆ, ಪ್ರತಾಪ ಅಲ್ಲೆಲ್ಲ ನೋಡಿ ಹಿಂದೆ ಕೂತಿದ್ದಾರೆ. ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ತಂಡದ ಸಿಂಪ್ಲಿಸಿಟಿನ ತೋರಿಸುತ್ತೆ. ನಾವೇನಿದ್ರು ನಮ್ಮ ಖುಷಿ ಪಡೋದು ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಕೃತಿ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶ ಅಷ್ಟೇ ನಮ್ಮಲ್ಲಿ ಇರೋದು. ನಮ್ಮ ಇಡೀ ತಂಡದಲ್ಲಿ ಯಾರು ನಾನು ಮಿಂಚಬೇಕು ಅನ್ನೋ ಯಾವ ಆಸೆಗಳು ಇಲ್ಲ. ನಾವು ಮಾಡುವಂಥ ಕೃತಿ ನಾಟಕ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅಂದ್ಕೊಂಡು ಹಾಗೆ ಬರಬೇಕು ಅನ್ನೋದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ. ಹಾಗೆ ನಮ್ಮ ಎಡಿಟರ್ ಹರೀಶ್ ಅವರು ಅಮ್ಮಚ್ಚಿಲಿ ಪರಿಚಯ ಆದದ್ದು ನಮಗೆ, ನಮ್ಮ ಇಡೀ ತಂಡದ ಬ್ಯಾಕ್ ಬೋನ್. ಈ ಸಿನಿಮಾದಲ್ಲಿ ಎಡಿಟಿಂಗ್ ಜೊತೆನಲ್ಲಿ ಅವರು ಒನ್ ಆಫ್ ದ ಪ್ರೊಡ್ಯೂಸರ್, ಒಂದು ರೂಪಾಯಿ ತಗೊಳ್ತಾರೆ ನಮಗೆ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ. ಇಡೀ ಅವರ ತಂಡ, ಎಡಿಟಿಂಗ್ ಟೀಮು, ಡಿ ಐ ಆಗಿರ್ಬೋದು ಎಲ್ಲರೂ ಕೂಡ. ಇದು ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿನಗಳಲ್ಲಿ ನಮ್ಮಂಥ ಸದಭಿರುಚಿಯ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ ಸ್ವಲ್ಪ ಹೆದರ್ತಾರೆ. ಪಾಪ ನಿಜ ಕೂಡ, ಅವ್ರು ಹೆದರೋದ್ರಲ್ಲಿ ಈ ಥರದ ಮನಸ್ಥಿತಿಗಳು ಇಲ್ಲದೆ ಹೋಗಿದ್ದಿದ್ರೆ ಈ ಸಿನಿಮಾ ಆಗ್ತಿರಲಿಲ್ಲ, ಅಮ್ಮಚ್ಚಿನೂ ಆಗ್ತಿರಲಿಲ್ಲ, ಕೋಳಿ ಹೆಸರು ಕೂಡ ಆಗ್ತಿರಲಿಲ್ಲ. ಅದರಿಂದ ನಾನು ಎಲ್ಲ ಪ್ರೊಡ್ಯೂಸರ್ಸ್ಗೆ ನಾನು ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂರನೇದಾಗಿ ಅಮ್ಮಚ್ಚಿ ಕತೆ ಡಾಕ್ಟರ್ ವೈದೇಹಿಯವ್ರದ್ದು. ಬಹಳಷ್ಟು ಪ್ರೀತಿ ತೋರಿಸಿದ್ರು ನನ್ನ ಜೊತೆನೆ ಇಡೀ ಪಯಣದಲ್ಲಿ, ವೈದೇಹಿ ಮೇಡಮ್ ನನ್ನ ಜೊತೆಲಿದ್ದರು. ಅಷ್ಟೇ ಪ್ರೀತಿಯಿಂದ ನಾನು ಕೋಳಿ ಹೆಸರು ಸಿನಿಮಾ ಮಾಡ್ತೀನಿ ಅಂತ ಅಂದಾಗ ನಮ್ಮ ಚಿಕ್ಕಣ್ಣ ಸರ್ ಡೇ ಒನ್ನಿಂದ ಧಾರಾಳವಾಗಿ ಮಾಡ್ರಿ, ನಮ್ಮ ತಂಡದ ಬಗ್ಗೆ ಅವರು 30 ವರ್ಷದಿಂದ ನಾವೆಲ್ಲ ಪರಿಚಯ, ಅವರಿಗೆ ಬಹಳ ಪ್ರೀತಿಯಿಂದ ಒಪ್ಕೊಂಡು ಆರಾಮಾಗಿ ಮಾಡ್ರಿ ಅಂತ ಹೇಳಿ ಆವತ್ತಿಂದ ಇವತ್ತಿನ ತರಗಿನ ತನಕ ನಮ್ಮ ಜೊತೆ ನಿಂತು ನಮಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಚಿಕ್ಕಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡದ ಪರವಾಗಿ ನಿಮಗೆ. ಮತ್ತು ಎಲ್ಲ ನನ್ನ ನಟ ನಟಿಯರ ಬಗ್ಗೆ ಅಂತೂ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ನಾನು ಈಗ ಏನು ಹೇಳಿದ್ರು ಇದೇನಪ್ಪ, ಎಲ್ಲ ಸಿನಿಮಾ ಥರ ನಮ್ಮಷ್ಟಕ್ಕೆ ನಾವೇ ಹೇಳ್ಕೊಂಡಾಗೆ ಬೆನ್ ತಟ್ಕೊಂಡಾಗೆ ಆಗುತ್ತೆ, ನಂಗೆ ಅದು ಇಷ್ಟನೂ ಇಲ್ಲ. ನೀವು ಯಾವತ್ತು ಸಿನಿಮಾ ನೋಡ್ತೀರೋ ಬಹುಶಃ ನನ್ನನ್ನು ಹುಡ್ಕೊಂಡು ಬಂದು ಅಥವಾ ನಮ್ಮ ನಟ ನಟಿಯರನ್ನ ಹುಡ್ಕೊಂಡ್ಬಂದು ನೀವೇ ಬೆನ್ನು ತಟ್ತೀರಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಯಾಕಂದರೆ ಯಾವ ಪಾತ್ರಧಾರಿಗಳು ಅದರಲ್ಲಿ ನಟನೆ ಮಾಡಿಲ್ಲ, ಆ ಪಾತ್ರಗಳನ್ನ ಜೀವಿಸಿದ್ದಾರೆ. ಇದು ಖಂಡಿತ ಉತ್ಪ್ರೇಕ್ಷೆಯಲ್ಲ. ಟ್ರೈಲರ್ ರಿಲೀಸ್ ಇಷ್ಟರಲ್ಲೇ ಮಾಡ್ತೀವಿ, ಆವಾಗ ನೀವೆಲ್ಲರೂ ಬರ್ತೀರಿ, ಆಗ ನೋಡಿದ ನಂತರ ನೀವೇ ಈ ಮಾತನ್ನು ನನಗೆ ಹೇಳ್ತೀರಿ ಅನ್ನೋ ಅತ್ಯಂತ ಭರವಸೆ ಇದೆ ನನಗೆ.
ಈಗ ಸಿನಿಮಾ ನಾನು ಈಗಾಗಲೇ ನಮ್ಮ ತಂಡದ ಬಗ್ಗೆ ಹೇಗೆ ಹುಟ್ಟುಕೋತಿಲ್ಲ ಸಾಕಷ್ಟು ಹೇಳಿದ್ದಾರೆ ಪ್ರಕಾಶ್ ಸರ್. ನಾನು ಯಾಕೆ ಈ ಸಿನಿಮಾ ಮಾಡಿದೆ ಅನ್ನೋದನ್ನು ಒಂದೆರಡು ಮಾತಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮಚ್ಚಿ ಆದ ನಂತರ ನನಗೆ ಹೆಚ್ಚು ನಾಟಕ ಡೈರೆಕ್ಟ್ ಮಾಡಿದಾಗಲೂ ಅಷ್ಟೇ, ಸಿನಿಮಾ ಡೈರೆಕ್ಟ್ ಮಾಡಿದಾಗಲೂ ಅಷ್ಟೇ, ನನ್ನ ಹೆಚ್ಚು ಕತೆ ಕಾದಂಬರಿಗಳನ್ನ ಓದೋವಂಥವಳು ನಾನು. ಸೊ ಇತ್ತೀಚೆಗಂತೂ ಕತೆ ಕಾದಂಬರಿ ಓದ್ತಾ ಇದ್ರೆ ಆ ಕತೆ ಈ ಕತೆ ಸಿನಿಮಾ ಆಗ್ಬೋದಾ, ಈ ಕಾದಂಬರಿ ಸಿನಿಮಾ ಆಗ್ಬೋದಾ ಅನ್ನೋ ದೃಷ್ಟಿಯಲ್ಲೇ ಓದಲಿಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಹಾಗೆ ಅಮ್ಮಚ್ಚಿ ಆದ ನಂತರ ಮತ್ತು ಸಿನಿಮಾ ಮಾಡಬೇಕು ಮಾಡಬೇಕು, ನಾವು 4 ವರ್ಷ ಗ್ಯಾಪ್ ತಗೊಂಡ್ವಿ ಅಮ್ಮಚ್ಚಿ ಆದ ನಂತರ. ಯಾಕೆ ಅಂತ ಹೇಳಿದ್ರೆ, ಏನಾದರೂ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ನಮ್ಮನ್ನು ಒಂದು ಕತೆ ಕಾಡಬೇಕು. ಸುಮ್ಮನೆ ಸಿನಿಮಾ ಮಾಡಬೇಕು ಅಂತ ಮಾಡುವಂಥದ್ದಲ್ಲ, ಆ ಕತೆ ನಮ್ಮನ್ನು ಕಾಡಿದಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ಕಾಯ್ತಾ ಇದ್ವಿ 4 ವರ್ಷ. ಆ ದಿನಗಳಲ್ಲಿ ನನ್ನ 30 ವರ್ಷಕ್ಕೆ ಹಿಂದೆ ಪ್ರಕಾಶ್ ಸರ್ ಹೇಳಿದ್ರಲ್ಲ, ಇದೇ ಹುಚ್ಚಿರಿ ಪಾತ್ರಕ್ಕೆ ಅವಾರ್ಡ್ ಬಂದಿತ್ತು ಅಂತ, ಅದು ನಾನೇ ಪಾತ್ರ ಮಾಡಿದ್ದಿದ್ದ ಆ ಪಾತ್ರ. ನನಗೆ ಇಂಟರ್ ಕಾಲೇಜಲ್ಲಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂದಿತ್ತು. ಆ ಪಾತ್ರ ನನ್ನನ್ನು ಎಷ್ಟು ಕಾಡಿತ್ತು, ಆ ಕತೆ ಎಷ್ಟು ಕಾಡಿತ್ತು ಅಂದರೆ 30 ವರ್ಷಗಳಾದರೂ ಕೂಡ ಪ್ರತಿ ಕ್ಷಣ ಪ್ರತಿ ಗಳಿಗೆಯೂ ಹುಚ್ಚಿರಿ ನನ್ನನ್ನು ಕಾಡ್ತಾ ಇದ್ದು. ಹಾಗಾಗಿ ಯಾಕೆ ಈ ಕತೆ ಮಾಡಬಾರ್ದು ಅಂತ ಅದನ್ನು ನಾವು ತಗೊಂಡಂಥದ್ದು. ಸರ್ ಆಗಲೇ ಕತೆದು ಸಾರಾಂಶವನ್ನು ಹೇಳಿದ್ದಾರೆ. ಇದು ಆವತ್ತಿನ ದಿನದ 70-80ರ ದಶಕದಲ್ವ ಸರ್? ಬಹುಶಃ ಆ ದಶಕದ ಕತೆ, 80ರ ದಶಕದ ಕತೆ. 80ರ ದಶಕದ ಕತೆ ಈ ಹೇಗೆ ರಿಲೆವೆಂಟ್ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ ಕೇಳ್ಬೋದು. ವೈದೇಹಿಯವರು ಒಂದು ಮಾತು ಹೇಳೋರು ಯಾವಾಗಲೂ, ಹೆಣ್ಣಿನ ಶೋಷಣೆ ಆವತ್ತಿಗೂ ಇದೆ ಇವತ್ತಿಗೂ ಇದೆ, ಆದರೆ ರೂಪ ಬದಲಾಗಿದೆ ಅಷ್ಟೇ ಅಂತ. ಹಾಗಾಗಿ ನಿರಂತರವಾದಂಥ ಶೋಷಣೆಯನ್ನು ಹೆಣ್ಣು ಅನುಭವಿಸ್ತಾನೆ ಬಂದಿದ್ದಾಳೆ. ಇದರಲ್ಲಿ ನಾನು ವಿಶೇಷವಾಗಿ ಏನು ಹೇಳೋ ಹೊರಟಿದ್ದೀನಿ ಅಂತ ಹೇಳಿದರೆ, ಒಂದು ಹೆಣ್ಣು, ಸರ್ ಹೇಳ್ದಂಗೆ ಅತ್ಯಂತ ಬಡತನದಲ್ಲಿರುವಂಥ ಹೆಣ್ಣು, ಅನೇಕ ಪಾತ್ರಗಳನ್ನು ನಿರ್ವಹಿಸ್ತಾ ಹೋಗ್ತಾಳೆ. ಹೆಂಡತಿಯಾಗಿ, ಸೊಸೆಯಾಗಿ, ಗೆಳತಿಯಾಗಿ, ಕೆಲಸದವಳಾಗಿ, ಮತ್ತು ಒಂದು ಹೆಣ್ಣಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಹೆಣ್ಣಾಗಿ, ಈ ಥರ ಅನೇಕ ಪಾತ್ರಗಳನ್ನ ಸಮಾಜದಲ್ಲಿ ನಿರ್ವಹಿಸ್ತಾ ಹೋಗ್ತಾಳೆ. ಆ ಪ್ರತಿಯೊಂದು ಪಾತ್ರ ನಡೆಸುವಾಗಲೂ ಕೂಡ ಅವಳು ಅನುಭವಿಸುವಂಥ ಕಷ್ಟ ನಷ್ಟಗಳೇನು, ಏನು ಅವಳ ಸ್ಟ್ರಗಲ್ ಅಂತಂದು ಈ ಇಡೀ ಚಿತ್ರಣ ಕೊಡ್ತಾ ಹೋಗುತ್ತೆ. ಹುಚ್ಚಿಗೆ ಸಿನಿಮಾದ ಕೋಳಿ ಹೆಸರು ಸಿನಿಮಾದ ಚಿತ್ರಣ ಕೊಡ್ತಾ ಹೋಗುತ್ತೆ. ಸೊ ಇಡೀ ನನ್ನ ಕತೆ ನನ್ನನ್ನು ಕಾಡಿತ್ತು. ಅದನ್ನು ತಗೊಂಡು ಸರ್ ಕತೆಯನ್ನು ನಾನು ಸ್ಕ್ರೀನ್ ಪ್ಲೇ ಮಾಡಿದೆ, ಸರ್ಗೆ ಕಳಿಸ್ಕೊಟ್ಟೆ, ಅವರ ಪರ್ಮಿಷನ್ ಕೂಡ ಕೊಟ್ಟರು, ಆಯಿತು ಚೆನ್ನಾಗಿದೆ ಮಾಡಿ ಅಂತ ಹೇಳಿದರು. ಆದರೆ ನಮ್ಮ ಸಿನಿಮಾಗಳ ಎರಡು ಸಿನಿಮಾದ ವಿಶೇಷತೆ ಏನಂತ ಹೇಳಿದರೆ, ಅಮ್ಮಚ್ಚಿ ಎಂಬ ನೆನಪು ಪೂರಾ ಕುಂದಾಪುರ ಕನ್ನಡದಲ್ಲೇ ಮಾಡಿದ್ವಿ. ಯಾಕಂದರೆ ಆ ಭಾಗದ ಕತೆ ಅದು ನಾವು ತಗೊಂಡಿದ್ದಿದ್ದು. ಕೋಳಿ ಹೆಸರು ಆ್ಯಕ್ಚುಲಿ ಸರ್ ಬರೆದಿದ್ದು ಕೆ ಆರ್ ನಗರ ಡಿಸ್ಟ್ರಿಕ್ಟು, ಬಟ್ ನಾವು ಶೂಟ್ ಮಾಡಿದಂಥ ಜಾಗ ಟಿ ನರಸೀಪುರ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ. ಹಾಗಾಗಿ ನಾವು ಅಲ್ಲಿಯ ಡೈಲೆಕ್ಟ್, ನೀವು ಭಾಷೆ ನೋಡಿದ್ರೆ ಒಂದೊಂದ್ಸಲ ಇದು ಕನ್ನಡನೇನಾ ಅಂತ ಅನಿಸ್ಬಿಡುತ್ತೆ, ಅಂದರೆ ಅಷ್ಟು ಸೊಗಸಾದಂಥ ಆ ಜಿಲ್ಲೆಯ ಭಾಷೆಯನ್ನು ನಾವು ಬಳಸಿದ್ದೀವಿ. ಯಾಕೆ ಅಂದರೆ ಅಲ್ಲಿಯ ಆರ್ಟಿಸ್ಟ್ಗಳನ್ನೇ ಎಷ್ಟೋ ಜನ ಆರ್ಟಿಸ್ಟ್, ನಾನು ಆರ್ಟಿಸ್ಟ್ ಕೂಡ, ಯಾರು ಎಷ್ಟೋ ಜನ ಕಲಾವಿದರು ಆರ್ಟಿಸ್ಟೇ ಅಲ್ಲ, ಅಲ್ಲಿರೋರನ್ನೇ ನಾವು ಪಾತ್ರವಾಗಿ ಬಳಸ್ಕೊಂಡಿದ್ದೀವಿ. ಆ ಸಂಭಾಷಣೆಗೆ ನಾನು ಸಹಾಯ ಮಾಡಿದಂಥವರು ಇಲ್ಲೇ ಇದ್ದಾರೆ, ಶಿವಶಂಕರ್ ಚಟ್ಟ ಅವರು. ಪೂರ್ತಿ ನನ್ನ ಜೊತೆಗಿದ್ದು ಭಾಷೆಯನ್ನು ತಿದ್ದುತ್ತಾ ಹೋಗ್ತಾ ಇದ್ವಿ. ಅಲ್ಲಿ ನಿಮಗೆ ಒಂದು ಆ ಹೆಣ್ಣಿನ ಇಡೀ ಒಂದು ಜರ್ನಿಯ ಜೊತೆಗೆ ಅವಳ ಬಡತನ, ಮಗುವಿನೊಂದಿಗೆ ಅವಳ ಮಮತೆ, ಇವೆಲ್ಲದರ ಜೊತೆಗೆ ಇಡೀ ಆ ಹಳ್ಳಿಯ ಒಂದು ಸೊಗಸಾದಂಥ ಒಂದು ಚಿತ್ರಣ ನಿಮಗೆ ಕಣ್ಣು ಮುಂದೆ ಬರುತ್ತೆ. ಸೊ ಇಂಥ ಒಂದು ಚಿತ್ರವನ್ನು ನಾವು ನಿರ್ಮಾಣ ಮಾಡಿದ್ವಿ. ಆದರೆ ಅಮ್ಮಚ್ಚಿಗೂ ಇದಕ್ಕೂ ಸ್ವಲ್ಪ ಚೇಂಜಸ್ನ ಮಾಡಿಕೊಂಡಿದ್ದೆ. ಅಮ್ಮಚ್ಚಿಯನ್ನು ಒಂದು ಬ್ರಿಡ್ಜ್ ಮೂವಿ ಥರ ಮಾಡಿದ್ವಿ, ಅಂದರೆ ರಿಲೀಸ್ ಮಾಡಬೇಕು, ಜನ ತಲುಪಿಸ್ಲೇಬೇಕು ಅನ್ನೋ ದೃಷ್ಟಿಯಿಂದ ಬ್ರಿಡ್ಜ್ ಮೂವಿ ಮಾಡಿದ್ವಿ. ಆದರೆ ಈ ಸಿನಿಮಾವನ್ನು ಸ್ವಲ್ಪ ಬ್ರಿಡ್ಜ್ಗಿಂತ ಹೆಚ್ಚಾಗಿ ಕಲಾತ್ಮಕವಾದ, ಪೂರ್ಣ ಪ್ರಮಾಣದಲ್ಲಿ ಕಲಾತ್ಮಕವಾದಕ್ಕೆ ಚಿತ್ರ ಅಂತ ಮಾಡಿದ್ದೀವಿ ಇದನ್ನು. ಉದ್ದೇಶ ಇದ್ದಿದ್ದು ಸರ್ ಹೇಳ್ದಂಗೆ ಅನೇಕ ಫೆಸ್ಟಿವಲ್ಗಳಲ್ಲಿ, ನಾವು ಈಗಾಗಲೇ ಸುಮಾರು ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಅಟೆಂಡ್ ಮಾಡ್ತಾ ಆ ಚಿತ್ರಗಳ ಒಂದು ಲ್ಯಾಂಗ್ವೇಜ್ ಏನು, ಕಲಾತ್ಮಕ ಚಿತ್ರಗಳ ಬಾಡಿ ಲ್ಯಾಂಗ್ವೇಜ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿದ್ದೆ ನಾನು. ಸೊ ಹಾಗಾಗಿ ಆ ಹಿಡಿತಾನಿಟ್ಕೊಂಡು ಇದನ್ನು ಕಲಾತ್ಮಕವಾಗಿ ಚಿತ್ರ ಮಾಡಬೇಕು ಅಂತ ಹೊರಟಿದ್ವಿ. ಆ ಪ್ರಯತ್ನದಲ್ಲೇ ಸಿನಿಮಾ ಮಾಡಿದ್ವಿ. ಅದಕ್ಕೆ ಇಮ್ಮಿಡಿಯೇಟ್ ನಮಗೆ ಪ್ರತಿಫಲ ಸಿಕ್ಬಿಡ್ತು. ಸಿನಿಮಾ ಇನ್ನೇನು ಮುಗಿತಾ ಬಂದಿದ್ದ ಹಾಗೇ ನಮಗೆ ನ್ಯೂಯಾರ್ಕ್ ಇಂಡಿಯನ್ ಫಿಲಮ್ ಫೆಸ್ಟಿವಲಿಂದ ಕಾಲ್ ಬಂದು ಈ ಸಿನಿಮಾ ತುಂಬ ಚೆನ್ನಾಗಿದೆ, ನಮಗೆ ಕಳಿಸ್ಕೊಡಿ ಅಂತ ಕೇಳಿ ಅವರು ಕಳಿಸ್ಕೊಟ್ಟು ಸ್ಕ್ರೀನಿಂಗ್ ಆಯಿತು. ಆದರೆ ಅನ್ಫಾರ್ಚುನೇಟ್ಲಿ ಅದು ವರ್ಚುವಲ್ ಸ್ಕ್ರೀನಿಂಗ್ ಇತ್ತು, ಹಾಗಾಗಿ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಆದರೆ ತುಂಬ ಯಶಸ್ವಿಯಾಗಿ ಪ್ರದರ್ಶನಗೊಂಡು ಅನೇಕರಿಂದ ಮೆಚ್ಚುಗೆ ಪಡೆದಿತ್ತು. ನಂತರದಲ್ಲಿ ಈಗ ಇತ್ತೀಚೆಗೆ ಮೊನ್ನೆ ಆದಷ್ಟು ಆದದ್ದು ಔರಂಗಾಬಾದ್ನ ಅಜಂತ ಮತ್ತು ಎಲ್ಲೋರ ಸಿನಿಮೋತ್ಸವ. ಅಲ್ಲಿ ಇದ್ದಂಥ ನಮ್ಮದು 20-25 ಇಂಡಿಯನ್ ಮೂವೀಸಲ್ಲಿ ಸ್ಕ್ರೀನಿಂಗ್ ಉಂಡ್ವು, ಅದರಲ್ಲಿ 9 ಸಿನಿಮಾ ಮಾತ್ರ ಕಾಂಪಿಟೇಷನಲ್ಲಿದ್ವು, ಅದರಲ್ಲಿ ನಮ್ಮದು ಒಂದು ಸಿನಿಮಾ. ಆ 9ರಲ್ಲಿ 6 ಸಿನಿಮಾಗಳು ರಾಜಸ್ಥಾನಿ ಮತ್ತು ಮರಾಠಿ ಕೆಲವು ಸಿನಿಮಾಗಳಂತೂ ಎಷ್ಟು ಚೆನ್ನಾಗಿದ್ವು ಅಂದರೆ, ನಾವು ಸಿನಿಮಾ ನೋಡೋದು ಮಾತ್ರ ಡಿಸೈಡ್ ಮಾಡ್ಕೊಂಬಿಟ್ಟು ಪ್ರೈಸ್ ಗೀಸ್ ಏನನ್ನೂ ನಾವು ಎಕ್ಸ್ಪೆಕ್ಟ್ ಮಾಡೋದು ಬೇಡ, ಯಾಕಂದರೆ ಅಷ್ಟು ಅದ್ಭುತ ಇದೆ, ಯಾರಿಗೆ ಕೊಟ್ಟರು ಇದು ವರ್ತ್ ಅಂತ ಅಷ್ಟು ಒಳ್ಳೆ ಚಿತ್ರಗಳಿದ್ವು.
ಅಂಥ ಒಳ್ಳೊಳ್ಳೆ ಚಿತ್ರಗಳ ಮಧ್ಯೆ ನಮ್ಮ ಸಿನಿಮಾ ಪ್ರದರ್ಶನ ಆಯಿತು. ಅದನ್ನ ವಿಡಿಯೋಸ್ ಇದೆ. ಇಡೀ ಆಡಿಟೋರಿಯಂ ಫುಲ್ ಆಡಿಟೋರಿಯಂ ಫುಲ್ ಹೌಸ್ ಇತ್ತು. ಎಷ್ಟೋ ಜನ ಸೀಟ್ಸ್ ಇದ್ದೆ ವಾಪಸ್ ಹೋದರು. ಮತ್ತು ಹೊರಗಡೆ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತ ಹೇಳಿದರೆ, ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕೊಂಡ್ರು ಈ ಸಿನಿಮಾ ಬಗ್ಗೆ. ಆಟೋಗ್ರಾಫ್ ತೊಗೊಂಡ್ರು, ಯಾರು ಕನ್ನಡ ಬರಲ್ಲ, ಒಬ್ಬರಿಗೂ ಕನ್ನಡ ಬರಲ್ಲ. ಆದರೆ ನಮ್ಮ ನಿರೀಕ್ಷೆಗೂ ಮೀರಿ ನಮಗೆ ಪ್ರಶಂಸೆ ಸಿಕ್ಕಿದ್ವು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಎರಡು ಪಾತ್ರಗಳಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಮತ್ತು ವಿಶೇಷ ತೀರ್ಪುಗಾರರ ಪ್ರಶಸ್ತಿ, ಸ್ಪೆಷಲ್ ಮೆನ್ಷನ್ ಜೂರಿ ಅವಾರ್ಡ್ ಅಂತ ಹೇಳಿ ಮಗುಗೆ ಸಿಕ್ತು. ನಿಜವಾಗ್ಲೂ ಅಲ್ಲಿ ನಾವೆಷ್ಟು ಸಂಭ್ರಮ ಪಟ್ವಿ ಅಂತ ಹೇಳಿದ್ರೆ, ಆ ಸಂಭ್ರಮನ ನಿಮ್ಮೆಲ್ಲರೂ ಮುಂದೆ ಹಂಚ್ಕೋಬೇಕು. ನೀವು ಆ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಇದನ್ನು ಜನಕ್ಕೆ ತಲುಪಿಸ್ಬೇಕು. ಇಂಥ ಒಂದು ಸದಭಿರುಚಿಯ ಚಿತ್ರವನ್ನು ನೀವೆಲ್ಲರೂ ಪ್ರೋತ್ಸಾಹಿಸಬೇಕು. ಈಗಾಗಲೇ ಅಮ್ಮಚ್ಚಿಗೆ ಸಾಕಷ್ಟು ಪ್ರೋತ್ಸಾಹ ನೀಡಿಬಿಟ್ಟಿದ್ದೀರಿ. ಈ ಸಿನಿಮಾಗೂ ಕೂಡ ಅಷ್ಟೇ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಾಧ್ಯಮ ಮಿತ್ರರು, ನಾನು ಇಷ್ಟು ವರ್ಷದ ನನ್ನ ಅನುಭವದಲ್ಲಿ ಫಸ್ಟ್ ಟೈಮ್ ಫೇಸ್ ಟು ಫೇಸ್ ಮಾಧ್ಯಮದ ಎದುರುಗಡೆ ಕೂರ್ತಿರೋದು ಇದೇ ಮೊದಲು. ಬಹುಶಃ ನಿಮಗೆ ಸಿನಿಮಾ ರಂಗದಲ್ಲಿ ನನ್ನ ಪರಿಚಯ ನಿಮಗೆ ಇಲ್ಲದೇ ಇರ್ಬೋದು, ಯಾಕೆಂದರೆ ನಾನು ಯಾವತ್ತೂ ನಿಮ್ಮ ಎದುರುಗಡೆ ಬಂದು ಕೂತಿಲ್ಲ. ಆಮೇಲೆ ನಾನು ಎಷ್ಟು ಸಿನಿಮಾ ಮಾಡಿದ್ದೀನಿ ಅನ್ನೋದು ನಿಮ್ಗೆ ಹೆಚ್ಚು ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾವು ಇಷ್ಟು ಸಂಭ್ರಮಿಸೋಕ್ಕೆ ಕಾರಣ ನಾವೆಲ್ಲ ಕನ್ನಡದವರು, ಕನ್ನಡ ರಂಗಭೂಮಿಯವರು, ಕನ್ನಡ ಕತೆ, ಕನ್ನಡ ನಟಿ, ಕನ್ನಡದ ಚಾಮರಾಜನಗರದ ಕೊಳ್ಳೆಗಾರದ ಭಾಷೆ, ಇಷ್ಟು ಎಲ್ಲ ಕನ್ನಡನ ನಾವು ಬೇರೆ ಕಡೆ ಹೋಗಿ ಆ ಸಂಭ್ರಮನ ನಾವು ಕನ್ನಡದವರೇ ಮಾಡಿರೋದ್ರಿಂದ ಬೇರೆ ಕಡೆಗೆ ಅಷ್ಟು ಅಪ್ರಿಸಿಯೇಷನ್ ಸಿಗುತ್ತೆ ಅಂದಾಗ, ನಾವು ನಮ್ಮ ಕನ್ನಡ, ನಮ್ಮ ಕನ್ನಡ ಮಾಧ್ಯಮದವ್ರ ಜೊತೆ ಕೂತು ಇದನ್ನು ನಾವು ಹಂಚ್ಕೋಬೇಕು ಅಂತ ಯೋಚನೆ ಮಾಡಿ ನಿಮ್ಮ ಎದುರುಗಡೆ ಬಂದಿದ್ದೀವಿ. ಇಂಥ ಸಿನಿಮಾಗಳು, ಕಲಾತ್ಮಕ ಸಿನಿಮಾಗಳು ಎಷ್ಟು ಪ್ರಚಾರ ಪಡೆಯುತ್ತೆ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಕಲಾತ್ಮಕ ಸಿನಿಮಾ ಅಥವಾ ಕಮರ್ಷಿಯಲ್ ಸಿನಿಮಾ, ಬ್ರಿಡ್ ಸಿನಿಮಾ, ಇದು ನಾನು ಸಿನಿಮಾ ರಂಗಕ್ಕೆ ಅಥವಾ ಎಂಟ್ರಿ ಕೊಟ್ಟಾಗ ನಾನು ಇದ್ಯಾವುದು ತಲೆಯಲ್ಲಿ ಇಟ್ಕೊಳ್ಳೋದು, ನನಗೆ ಸಿನಿಮಾ ಸಿನಿಮಾ ಅಷ್ಟೇ. ಸಿನಿಮಾನ ನಾವು ಕಲಾತ್ಮಕ ಕಮರ್ಷಿಯಲ್ ಅದೆಲ್ಲ ಬಜೆಟ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಆಮೇಲೆ ಸ್ವಲ್ಪ ಸಿಂಪ್ಲಿಸಿಟಿ, ಮೇಡಮ್ ಮಾತಾಡ್ತಾ ಸಿಂಪ್ಲಿಸಿಟಿ ಅಂತ ಹೇಳಿದ್ರು, ನೀವೆಲ್ಲರೂ ಕೂಡ ಒಂದೇ ಥರ ಯೋಚನೆ ಮಾಡ್ತಾರೆ, ಒಂದೇ ಥರ ಇದ್ದಾರೆ, ಈಕ್ವಲ್ ಆಗಿರ್ತಾರೆ, ಸಿಂಪ್ಲಿಸಿಟಿ ಆಗಿರ್ತೀವಿ. ಹಾಗಾಗಿ ನಮಗೆ ಈ ಥರ ಚಿತ್ರರಂಗದಲ್ಲಿ ಹೆಚ್ಚು ಕೆಲಸ ಮಾಡಲಿಕ್ಕೆ ಇಷ್ಟ ಆಗುತ್ತೆ, ಮತ್ತು ಬೇರೆಲಿಕ್ಕೆ ಇಷ್ಟ ಆಗುತ್ತೆ, ಮತ್ತು ನಾವು ಅಂದ್ಕೊಂಡಿದ್ದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ, ಅಂದರೆ ಅದನ್ನು ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಂಥ ಸಿನಿಮಾಗಳೇ ನಮ್ಗೆ ನಿಜವಾಗ್ಲೂ ಸಾಧ್ಯ, ಇಂಥ ಸಿನಿಮಾಗಳಿಂದನೇ ಸಾಧ್ಯ ಆಗೋದು. ನಮಗೆ ಇಂಥ ತಂಡ ಆಗ್ಬೋದು, ಇಂಥ ನಿರ್ದೇಶಕರು, ಮತ್ತು ರಂಗಭೂಮಿಯ ಹಿನ್ನೆಲೆ, ಇವೆಲ್ಲವೂ ನಾವು ಎಷ್ಟೇ ಅವರು ಮುಳುಗು ಹೋಗಿ ಅವ್ರು ಪಾತ್ರ ಮಾಡಿ ಇದನ್ನು ತೊಗೊಂಡು ಮಾಡಿರುವಂಥದ್ದು, ನಾವು ಅಷ್ಟೇ ಸಿನಿಮಾ ಮಾಡಬೇಕು, ಪಾತ್ರ ಮಾಡಬೇಕು ಅಂದಾಗ ನಮಗೂ ಆ ಗುಂಗು, ಆ ಒಂದು ಮುಳುಗುವಿಕೆ ನಮಗೂ ಬೇಕಾಗುತ್ತೆ. ಅದಕ್ಕೆಲ್ಲ ಸಪೋರ್ಟ್ ಮಾಡೋದೇ ಇಂಥ ಸೆನ್ಸಿಬಲ್ ಡೈರೆಕ್ಟ್ರು ಮತ್ತು ಸೆನ್ಸಿಬಲ್ ಟೀಮ್. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವಕಾಶ ಕೊಟ್ಟಿದ್ದಕ್ಕೆ. ಅಜಂತಾ ಎಲ್ಲೋರದಲ್ಲಿ ನಾವು ಇರಲಿಲ್ಲ, ಆದರೂ ಫೋಟೋಸ್ ನೋಡ್ತಿದ್ದೆ, ವಿಡಿಯೋ ಕಾಲೆಲ್ಲ ಮಾಡಿದ್ರು, ಎಷ್ಟು ಖುಷಿ ಪಡ್ತಿದ್ರು ಅಂದರೆ, ಏನು ಇಷ್ಟೊಂದು ಖುಷಿ ಪಡ್ತಿದ್ದಾರೆ ಇವರು ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅದ್ರ ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ದಾರೆ ನನಗೆ ಗೊತ್ತಾಗಿಲ್ಲ ಸರ್, ನಿಜವಾಗ್ಲು ನೀವು ಯಾಕೆ ಇಷ್ಟೊಂದು ಸಂಭ್ರಮ ಪಡ್ತಿದ್ದೀರಾ ಅಂತ. ನಾನು ಒಂದು ಸ್ವಲ್ಪ ಬೇರೆ ಬೇರೆ ವಿಷಯಗಳಲ್ಲಿ ಸ್ಟ್ರಕ್ ಆಗಿದ್ದು, ಏನಕ್ಕೆ ಇಷ್ಟೊಂದು ಅಂತ. ಆಮೇಲೆ ನಿಜವಾಗ್ಲೂ ಒಬ್ಬ ನಟಿಗೆ ನನಗೆ ಇವಾಗ ಇವತ್ತವರೆಗೂ ಪ್ರಶಸ್ತಿ ಬಂದಾಗ ಬೇರೆ ಕಡೆ ಸಿನಿಮಾಗಳಲ್ಲಿ ಎಷ್ಟು ಸಂತೋಷ ಪಟ್ಟಿದ್ದ ತಂಡ ಇದು, ನನಗೆ ನಿಜವಾಗ್ಲೂ ಖುಷಿ ಆಯಿತು. ಯಾಕೆ ಪ್ರಶಸ್ತಿ ಬಂತು, ಓಕೆ ಕಂಗ್ರಾಟ್ಸ್, ಹಿಂಗಿತ್ತು, ಎಷ್ಟು ಸಂಭ್ರಮಿಸಿದ್ದಾರೆ ಅಂದರೆ ನವ್ರದ್ದೇ ಏನೋ, ನನಗೆ ಅವ್ರ ಖುಷಿನೇ ನನಗೆ ಇನ್ನೂ ಓ ಅಂತ ನಾನು ಸೆಲೆಬ್ರೇಟ್ ಮಾಡಲಿಕ್ಕೆ ಖುಷಿ ಆಯಿತು. ಸೊ ಥ್ಯಾಂಕ್ ಯು, ಮತ್ತು ನೀವು ನಿಮ್ಮ ಸಪೋರ್ಟ್ ಖಂಡಿತ ಬೇಕು, ಮಾಡ್ತಿರಲ್ಲ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ರಕ್ಷಿತ, ಕನ್ನಡದ ರೆಫರೆನ್ಸ್ ತಗೊಂಡು ನಮಗೆ ಕೋಳಿ ಸಾರನ್ನು ಬಡಿಸಿದ್ರು ಅಂತ. ಈ ಕೋಳಿ ಸಾರು ಅವರೆಲ್ಲ ಚಿಕನ್ ಕರಿ ಅಂತಿದ್ರು. ಒಂದು 10 ಸಾರಿ ಬಂದಿದೆ ಸ್ಟೇಜ್ ಮೇಲೆ, ಕನ್ನಡದ ಒಂದು ಹೆಸರು, ಅದಕ್ಕಾಗಿ ನಾವು ಇಷ್ಟು ಸಂಭ್ರಮಿಸ್ತಾ ಇದ್ದೇವೆ. ಕನ್ನಡ ಸಿನಿಮಾಗೆ ಮನ್ನಣೆ ಸಿಕ್ಕಿರುವುದಕ್ಕಾಗಿ ನಮಗೆ ಸಂತೋಷ ಆಗಿದೆ, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹರೀಶ್ ಅವರು, ಮಸಾಯ ಟು ದ ಟೀಮ್, ದಯವಿಟ್ಟು ಹರೀಶ್ ಅವರು ಒಂದೆರಡು ಮಾತಾಡ್ತಾರೆ, ಆಮೇಲೆ ನಿಮ್ಮಗಳ ಮಾತುಗಳನ್ನು ಕೇಳೋಣ. ನಮಸ್ಕಾರ. ಆಕ್ಚುಲಿ ಇಂಥ ಒಂದು ಟೀಮ್ ಜೊತೆ ಅಸೋಸಿಯೇಟ್ ಆಗಿದ್ದು ನನಗೆ ತುಂಬ ಖುಷಿ ಆಗ್ತದೆ. ನಾನು ಫಸ್ಟ್ ಆಫ್ ಆಲ್ ಲೈಕ್ ಆರ್ಟ್ ಫಿಲಮ್ಸ್ ಅಂದರೆ ನನಗೆ ಇಷ್ಟವಾದಂಥ ಜಾನರ್, ಬಟ್ ಏನಂದರೆ ಇಂಥ ಚಾನ್ಸಸ್ ಎಲ್ಲ ಸಿಗೋದು ತುಂಬ ಕಷ್ಟ. ಆಗಷ್ಟೇ ನನಗೆ ಮಫ್ತಿ ಸಿನಿಮಾ ಮುಗಿದಿತ್ತು. ಸೊ ಮಫ್ತಿ ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಲೈಕ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಮೂವಿ, ಲೈಕ್ ಮಲ್ಟಿ ಸ್ಟಾರ್ ಸಿನಿಮಾ.
ಸೊ ಅದು ಮುಗಿದ ತಕ್ಷಣ ಲೈಕ್ ರಿಲೀಸ್ ಆಗಿ ಒಂದು 17 ದಿನ ಆಗಿದೆ, ಮೇಡಮ್ ರೀಡಿಂಗ್ ಕೊಡೋದಕ್ಕಂತ ಬಂದಿದ್ರು. ಸೊ ಸಿನಿಮಾ ಕೇಳಿದಾಗ ಇಂಥದ್ದೊಂದು ಕತೆ ನನಗೆ ಸಿಕ್ಕಿದ್ದು ಆಪರ್ಚುನಿಟಿ ಲೈಕ್ ಅಂದರೆ ಬಳಸ್ಕೋಬೇಕಂತೇಳಿ ಲೈಕ್ ಆ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಶುರು ಆಗಿದ್ದು ನಮಗೆ ಜಾನ್ವರಿ 2018. ಸೊ ಅಮ್ಮಚ್ಚಿ ಮನೆ ನೆನಪು. ಸೊ ಆ್ಯಕ್ಚುಲಿ ಈ ಇಡೀ ಸಿನಿಮಾನ ಎಡಿಟಿಂಗ್ ಪ್ರೊಸೆಸ್ ಅನ್ನೋದು ನಾನು ಹೇಳೋದಕ್ಕಿಂತ ಜಾಸ್ತಿ ಹೇಳಬೇಕಂದ್ರೆ ಆ ಸಿನಿಮಾ ಪ್ರೊಡಕ್ಷನ್ ಇಂದ ಇದೆ. ಲೈಕ್ ಪ್ರೀ ಪ್ರೊಡಕ್ಷನ್ ಪ್ರೊಸೆಸ್ ಇಂದ ಹಿಡಿದು ಪ್ರೊಡಕ್ಷನ್ ಪ್ರೊಸೆಸ್ ಫೈನಲ್ ಪೋಸ್ಟ್ ಪ್ರೊಡಕ್ಷನ್ ಪ್ರೊಸೆಸ್. ಸೊ ಈ ಪ್ರೊಸೆಸ್ನ ಎಂಜಾಯ್ ಮಾಡ್ತಾ ಹೋಗ್ರಿ. ಸೊ ರಿಸಲ್ಟ್ಸ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಕಮ್ಮಿ ಇತ್ತು, ಬಟ್ ಪರ್ಪಸ್ ಏನಂದ್ರೆ ಲೈಕ್ ಈ ಥರದ ಒಂದು ಸಿನಿಮಾನ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಮೇಡಮ್ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ನಮಗೆ. ಅಮ್ಮಚ್ಚಿ ಮನೆ ನೆನಪು ಮುಗೀತು. ಲೈಕ್ ಆ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಒಪಿನಿಯನ್ಸ್ ಬಂತು. ಸೊ ನಾವು ಕಮರ್ಷಿಯಲ್ ಆಗಿ ನಾವು ಎಕ್ಸ್ಪೆಕ್ಟೇಷನ್ಸ್ ಏನೂ ಇರಲಿಲ್ಲ. ಸೊ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಮೇಡಮ್ಗೆ ತುಂಬ ಹೇಳ್ತಿದ್ವಿ, ಮೇಡಮ್ ತುಂಬ ಗ್ಯಾಪ್ ತೊಗೊಳೋದು ಬೇಡ, ಮತ್ತೆ ನಮ್ಮ ಟೀಮಿಂದ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಅಂದಾಗ ಮತ್ತೆ ನಮಗೆ ಪ್ರೊಡ್ಯೂಸರ್ಸ್ ಅಂತ ಅಂದಾಗ ಸೇಮ್ ಅದೇ ಸೈಕಲ್ ಮತ್ತೆ ರಿಪೀಟ್ ಆಯಿತು. ಸೊ ಟೀಮ್ ಎಲ್ಲರೂ ಫಂಡ್ ಮಾಡಿ ಸೊ ಈ ಸಿನಿಮಾಗೆ ಅಂತ ಒಂದು ಲಿಮಿಟೆಡ್ ಬಜೆಟ್ ಅಂತ ಮಾಡಿಕೊಂಡು ಸೊ ಶುರು ಮಾಡಿದ ಸಿನಿಮಾ. ಸೊ ಅಗೇನ್ ಇದನ್ನು ಕೂಡ ಲೈಕ್ ಒಂದು ಅಮ್ಮಚ್ಚಿ ಮನಪ್ಪನ ಒಂದು 23 ಡೇಸಲ್ಲಿ ಒಂದೇ ಲೊಕೇಶನಲ್ಲಿ ಇದ್ದು ಸಿನಿಮಾ ಮುಗಿಸ್ಕೊಂಡು ಬಂದಿದ್ವಿ. ಈ ಸಿನಿಮಾನ ನಾವು ಹೆಗ್ಗೂರಲ್ಲಿ ಒಂದು ವಿಲೇಜಲ್ಲಿ ನಾವು ಆ ಎಕ್ಸ್ಪೀರಿಯನ್ಸ್ನ ಲೈಕ್ ಅಂದರೆ ಲೈಕ್ ಮೋರ್ ದೆನ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂತ ಹೇಳಬೇಕಂದ್ರೆ ಲೈಕ್ ಆ ಪ್ರಾಸೆಸ್ನ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಒಂದು ಫ್ಯಾಮಿಲಿ ರೀತಿ ಲೈಕ್ ನಮಗೊಂದು ಸಪೋರ್ಟ್ ಸಿಕ್ತು. ಲೈಕ್ ಇಂಟ್ರಾಕ್ಷನ್ ಆಗಿರ್ಬೋದು, ಲೈಕ್ ಮೋರ್ ದೆನ್ ಎನಿಥಿಂಗ್ ಲೈಕ್ ನಮಗೆ ಈ ಟೀಮ್ ಜೊತೆ ಅಸೋಸಿಯೇಟ್ ಆಗಿದ್ದು ತುಂಬ ಖುಷಿಯಾಗಿದೆ. ಸೊ ಈಗ ಬಂದಿರೋ ಅವಾರ್ಡ್ಸ್ ಆಗಲಿ ರಿವಾರ್ಡ್ಸ್ ಆಗಲಿ ಇದು ನಮ್ಮ ಇನ್ನೂ ಬೂಸ್ಟಪ್ ಮಾಡ್ತಿರೋದು ನೆಕ್ಸ್ಟ್ ಸಿನಿಮಾ ಏನು ಮಾಡಬೇಕು ಅನ್ನೋದಕ್ಕೆ. ಸೊ ಇದನ್ನು ನೀವೆಲ್ಲರಿಗೂ ಮುಟ್ಟಿಸ್ತೀರ ಅನ್ನೋದು ನಿಮ್ಮ ಕೈಯಲ್ಲಿದೆ, ನಿಮ್ಮ ಸಪೋರ್ಟ್ ತುಂಬ ಬೇಕಿದೆ. ತುಂಬ ಥ್ಯಾಂಕ್ಸ್. ಇಂಥ ಬೇಡಿಕೆಯುಳ್ಳಂಥ ಎಡಿಟರ್ ನಮ್ಮ ಹರೀಶ್, ಆದರೆ ನಮ್ಮ ಜೊತೆ ಮಾತ್ರ ತುಂಬ ಆರಾಮಾಗಿದ್ದಾರೆ, ಅದು ನಮ್ಮ ಭಾಗ್ಯ ಅಷ್ಟೇ. ಮತ್ತೆ ಅಕ್ಷತನ್ ಕೂಡ ಪರಿಚಯ ಮಾಡಿಕೊಡ್ಲಿಲ್ಲ ನಾನು. ಹಾಂ ಸರ್, ಸರ್ ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಮ್ಮಚ್ಚಿ ಆಗಿತ್ತು, ಅಮ್ಮಚ್ಚಿ ಎಂಬ ನೆನಪು, ಈಗ ಇನ್ನು ಪ್ರೊಸೆಸ್ ಶುರು ಆಗಿದೆ ಅಷ್ಟೇ. ಹೌದು, ಅದು ಖಂಡಿತ ಖಂಡಿತ ಸರ್ ನಡೀತಾ ಅದೇ. ಈಗ ಅವ್ರು ಕಾಲ್ ಮಾಡಿದ ಕೂಡಲೇ ಇಮಿಡಿಯೇಟ್ ಹಾಕ್ತೀವಿ ಸರ್. ಇನ್ಫ್ಯಾಕ್ಟ್ ನಾವು ರಿಲೀಸ್ ಮಾಡೋದು ಕೂಡ ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದೀವಿ, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಹೌದು, ನಾವು ಎಂಕ್ವೈರಿ ಮಾಡ್ತಾನೇ ಇದ್ದೀವಿ, ಇನ್ನೂ ಕಾಲ್ ಮಾಡಿಲ್ಲ, ಅನೌನ್ಸ್ ಮಾಡಿಲ್ಲ, ಪ್ರೊಸೆಸ್ ನಡೀತಾ ಇದೆ. ಆದ್ರೂ ಕೂಡ ಡೆಫಿನೆಟ್ಲಿ ಹಾಕ್ತೀವಿ, ಎಲ್ಲರೂ ಕೂಡ ಅಲ್ಲಿ ಸಿನಿಮಾ ನೋಡೋಣ ಒಟ್ಟಿಗೆ ಅಂತ. ಅದೇ ನಾನು ಕಾನ್ಫಿಡೆನ್ಸ್ ಆಗಿ ಹೇಳಿದೆ, ಆದ್ರೆ ಗೊತ್ತಿಲ್ಲ. ಖಂಡಿತ ಸರ್, ಆಗ್ಬೇಕು ಅನ್ನೋ ನಮ್ಮ ಉದ್ದೇಶ. ಅಮ್ಮಚ್ಚಿ ಆಗಿತ್ತು, ಆದ್ರೆ ಅಲ್ಲಿ ಬೇರೆ ಬೇರೆ ಇದಿರುತ್ತೆ, ಗೊತ್ತಿಲ್ಲ, ಆಗ್ಬಹುದು ಅನ್ನೋ ಒಂದು ಆಸೆ ಸರ್. ಅದೇ ಸರ್, ಥಿಯೇಟರ್ ಅಮ್ಮಚ್ಚಿ ರಿಲೀಸ್ ಆಗಿತ್ತು, ಇದು ಕೂಡ ನಾವು ಪ್ಲಾನ್ ಮಾಡ್ತೀವಿ. ಯಾಕೆಂದ್ರೆ ನೋಡಿ, ಮಲಯಾಳಂನಲ್ಲಿ ಇಂಥ ಸದಭರುಚಿಯ ಚಿತ್ರಗಳಿಗೆ ತುಂಬ ಒಳ್ಳೆ, ನಮ್ಮ ಕೆಲವು ಮಲಯಾಳಂ ಡೈರೆಕ್ಟರ್ ಸಿಕ್ಕಿದ್ರು, ಅವ್ರು ಅಂದ್ರು ನಾವು ಇಂಥ ಸಿನಿಮಾ ಮಾಡಿದ್ರೆ ಒಂದ್ ಮಿನಿಮಮ್ ನಮಗೆ ಬಂದೇ ಬರ್ತಾರೆ ಆಡಿಯನ್ಸ್ ಅಂತ. ಅಂಥ ಆಡಿಯನ್ಸ್ ನಮ್ಗೆ ಇಲ್ಲಿ ಪೂರ್ತಿ ಕ್ರಿಯೇಟ್ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಾವೇ ಸಾಕ್ಷಿ. ಅಮ್ಮಚ್ಚಿ ಎಂಬ ನೆನಪು 31 ದಿನ ಥಿಯೇಟರ್ಲ್ಲಿ ಇತ್ತು, ಭಾಳ ಖುಷಿ ಹೆಮ್ಮೆ ವಿಷಯ ನಮಗದು. ಇದನ್ನು ಕೂಡ ಆ ಕಾನ್ಫಿಡೆನ್ಸ್ ಮೇಲೆ ರಿಲೀಸ್ ಮಾಡ್ತೀವಿ. ಅವ್ರು ಹೇಳಿದಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮುಗಿಲಿ, ಅದ ನಂತರ ರಿಲೀಸ್ ಮಾಡೋಣ ಅಂತ ಕಾಯ್ತಾ ಇದ್ದೀವಿ. ಸರ್ ಸರ್, ನಾನೇನು ಕಲ್ಪನೆ ಮಾಡಿಕೊಂಡಿದ್ದೆ ಅದಕ್ಕಿಂತ ಒಂದು ಸಮ್ ಪರ್ಸೆಂಟ್ ಜಾಸ್ತಿನೇ ಮಾಡಿಬಿಟ್ಟು ಸರ್ ಅಕ್ಷತಾ, ಸುಳ್ಳಲ್ಲ. ಆದರೆ ಅದಕ್ಕೆ ಮುಂಚೆ ನಾನು ಅಕ್ಷತಾ ಅವ್ರ ಮನೆಯಲ್ಲೇ ಹೋಗಿ, ನೀವು ನಂಬ್ತಿರೋ ಇಲ್ವೋ, ಒಂದು ಇಡೀ ದಿನ ಕೂತ್ಕೊಂಡು ಆ ಪಾತ್ರ ಹೇಗೆ ಬರಬಹುದು, ಯಾವ ರೀತಿ ಆ ಪಾತ್ರನ ತರಬೇಕು ಅಂತ. ಅವಳು ಮಾಮೂಲಿ ಇರಿ ಮೇಡಮ್ ನನಗೆ ಸೀರೆ ಉಟ್ಕೊಳ್ತಾರೆ ಸರಿಯಾಗಲ್ಲ ಅಂತ ಒಂದು ಸೀರೆ ಉಟ್ಕೊಂಡು ಇಡೀ ಸಿನಿಮಾದ ಇಡೀ ಡೈಲಾಗನ್ನು ವಿತ್ ಮೂಮೆಂಟ್ ಪ್ರಾಕ್ಟೀಸ್ ಮಾಡಿದ್ವಿ. 3-4 ಥರ ಆಯಾಮಗಳಲ್ಲಿ ಪ್ರಾಕ್ಟೀಸ್, ಹೀಗೆ ಕೊಡ್ಬೋದಾ ಹೀಗೆ ಕೊಡ್ಬೋದಾ ಅಂತ. ಕೊನೆಯಲ್ಲಿ ಒಂದು ಇಲ್ಲ ಈ ಇದು ಸರಿ ಅಂತ ನಾವಿಬ್ರು ಸೇರಿ ಡಿಸಿಷನ್ ತೊಗೊಂಡು ಆಮೇಲೆ ಪಾತ್ರ ಮಾಡಿದ್ದೆ. ನಾನು ಆಗಲೇ ಅಕ್ಷತನ ಪರಿಚಯ ಮಾಡಕ್ಕೆ ಹೋಗಿದ್ದೆ. ಅವಳು NSD ಆರ್ಟಿಸ್ಟ್, ಬಹಳ ದೊಡ್ಡ ಆರ್ಟಿಸ್ಟ್ ಅವಳು. ಅವಳು ಅಂತಿದ್ದೀನಿ ಸಾರಿ ಅಕ್ಷತ, ನನಗೆ ತುಂಬ ಚಿಕ್ಕ ಹುಡುಗಿ ನೀನು. ಆದರೆ ನಮ್ಮ ಜೊತೆ ಹೇಗಿದ್ಲು ಅಂತ ಹೇಳಿದ್ರೆ, ಸಣ್ಣ ಮಗು 6-7 ತಿಂಗಳು ಮಗುನ ಕೈಯಲ್ಲಿ ಇಟ್ಕೊಂಡು ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ಲು. ರಾತ್ರಿ 2 ಗಂಟೆ 3 ಗಂಟೆ ಎಷ್ಟೆಷ್ಟೊತ್ತೋ ಇಡೀ ನೈಟ್ ಶೂಟ್ ಮಾಡುವಾಗ ಒಂದು ಇಷ್ಟು ಯಾವ ತಂಟೆ ತಕರಾರಿಲ್ಲದೆ ನಮ್ಮೊಳಗೆ ತಾನಾಗಿ ಬೆರೆತು ಆ ಪಾತ್ರವನ್ನು ಜೀವಿಸಿದಾಳೆ. ಅದೇ ಕಾರಣ ಅಲ್ಲಿ ಇದರಲ್ಲಿ ಅಜಂತ ಎಲ್ಲರ ಫಿಲ್ಮ್ ಫೆಸ್ಟಿವಲಲ್ಲಿ ಎಲ್ಲರೂ ಹುಡುಕಿದ್ದು ಅಕ್ಷತನ ಅಪೇಕ್ಷನ. ಅದಕ್ಕೆ ಸಾಮಾನ್ಯ ಸುಮ್ಮನೆ ಬರುವಂಥದ್ದಲ್ಲ, ಅದಕ್ಕೆ ಆ ಹುಡುಗಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂದರೆ
ನಾವು ಅದನ್ನು ಬಾಯಲಿಗೆ ಬಾಯಿನಲ್ಲಿ ಹೇಳಿ ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಡೆಡಿಕೇಟೆಡ್ ಆರ್ಟಿಸ್ಟ್, ನೀವು ಸಿನಿಮಾ ನೋಡಿದ್ರೆ ನೀವೇ ಗೊತ್ತಾಗುತ್ತೆ ಹೇಗಿದೆ ಅಂತ. ಒಂದು ನಾಟಕ ಯಥಾವತ್ ಸರ್ ಕತೆ ಏನಿತ್ತು ಹಾಗೆ ಮಾಡಿಬಿಟ್ಟಿದ್ವಿ. ಆದರೆ ಇದು ತುಂಬ ಸಣ್ಣ ಕತೆ. ಸಿನಿಮಾಕ್ಕೆ ಒಂದೂವರೆ ಗಂಟೆ ನಾವು ಸಿನಿಮಾಕ್ಕೆ ತರಬೇಕು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡ್ಕೋಬೇಕಾಗತ್ತೆ. ಏನಿಲ್ಲ, ತುಂಬ ಕತೆಗೆ ಧಕ್ಕೆ ಆಗದ ಹಾಗೆ ಅಂತ ನಾನು ಅನ್ಕೋತೀನಿ. ಆಗದ ಹಾಗೆ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡಿಕೊಂಡೆ. ಅಂದರೆ ಏನಂದರೆ, ಇಲ್ಲಿ ಸರ್ ಆಶಯ ಇದ್ದಿದ್ದು ಬಡತನ ಮತ್ತು ಅವಳ ಹಸಿವು, ಅವಳು ಪಟ್ಟಂಥ ಅವಮಾನ ಅಷ್ಟೇ ಇತ್ತು. ಅದರ ಜೊತೆಗೆ ಇನ್ನೊಂದಷ್ಟು ನಾನು ಸಮಾಜದಲ್ಲಿ ಪುರುಷರ ಇಂದ ಕೆಲವು ದಬ್ಬಾಳಿಕೆ ಆಗುವಂಥದ್ದನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಎಲ್ಲೂ ಅದು ಆ್ಯಡ್ ಮಾಡಿದ್ದೀನಿ ಅಂತ ಅನಿಸ್ದೇ ಇರೋ ಹಾಗೆ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡೆ. ಒಂದು ಧೈರ್ಯ ಏನಂದರೆ, ನಾನು ಫಸ್ಟ್ ಸ್ಕ್ರೀನ್ ಪ್ಲೇ ಸರ್ಗೆ ಕಳಿಸಿ ಅದನ್ನು ಪರ್ಮಿಷನ್ ತೊಗೊಂಡೆ, ಮುಂದೆ ಹೋದೆ. ಹಾಗಾಗಿ ಒಂದು ಕಥೆಯ ನಿರ್ಮಾಣದಲ್ಲಿ ಶ್ರಮ ಇದೆ, ಶ್ರದ್ಧೆ ಇದೆ, ಆಮೇಲೆ ಇದನ್ನು ಹೀಗೆ ತರಬೇಕು ಅನ್ನುವಂಥ ಪೂರ್ವ ನಿಶ್ಚಿತವಾದಂಥ ದೃಢ ನಿರ್ಧಾರ ಅವರಲ್ಲಿತ್ತು. ಸೊ ಅದ್ರ ಮುಂದೆ ಸಣ್ಣ ಪುಟ್ಟ ಚೇಂಜಸ್ ಅಂತ ಹೇಳಿದ್ರಲ್ಲ, ಅದು ಮುಖ್ಯ ಅಂತ ನನಗೆ ಅನ್ನಿಸ್ತಿಲ್ಲ. ಯಾಕೆ ಅಂತಂದರೆ, ಮುದ್ರಣದಲ್ಲಿ ಬರುವಂಥದ್ದಕ್ಕೂ ಈ ದೃಶ್ಯ ಮಾಧ್ಯಮದಲ್ಲಿ ಬರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರ್ತದೆ. ತಮಗೆ ಗೊತ್ತಿರಬೇಕು, ನಮ್ಮ ಪುಟ್ಟಣ್ಣ ಕಣಗಾಲ್ ಅವರ ಕೆರೆ ಹಾವು ನೆನಪಾಯ್ತಲ್ಲ. ಸೊ ಹಾಗಾಗಿ ಸಮ್ ಇದ್ದೇ ಇರುತ್ತೆ. ಆದರೆ ಮೂಲ ಆಶಯಕ್ಕೆ ಧಕ್ಕೆ ತರುವಂಥ ಪ್ರಯತ್ನ ಅವ್ರು ಮಾಡಿಲ್ಲ, ಆದ್ದರಿಂದ ನನಗೆ ತೃಪ್ತಿ ಇದೆ. ಸ್ಟ್ಯಾಂಡಿ ಮರ ಆಗಿ